ನಮಸ್ತೆ ವೀಕ್ಷಕರೇ, ಮೈಸೂರು ಕಿಚನ್ ಅಡಿಗೆ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಈ ದೀಪಾವಳಿ ವಿಶೇಷವಾಗಿ ಒಂದು ವಿಶೇಷವಾದ ಸಿಹಿ ತಿಂಡಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ, ಬೇಸನ್ ಲಾಡು. ಇದು ನೀವು ಹೊರಗಡೆ ಟೇಸ್ಟ್ ಮಾಡಿರುವ ಬೇಸನ್ ಲಾಡು ಥರಾನೇ ಮಾಡ್ಕೊಳ್ಬೋದು. ನಮ್ಮ ಬೇಸನ್ ಲಾಡು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಕೂಡ ಕೇವಲ ಮೂರೇ ಮೂರು. ಮನೆಯಲ್ಲೇ ತಯಾರು ಮಾಡಿರುವ ಕಡಲೆ ಹಿಟ್ಟು 2 ಕಪ್, ಸಕ್ಕರೆ 1 ಕಪ್ ಮತ್ತು ತುಪ್ಪ 1/2 ಕಪ್. ಒಂದು ಅಗಲವಾದ ಬಾಣಲೆಯನ್ನು ತಗೊಂಡಿದ್ದೀನಿ, ಇದರಲ್ಲಿ 2 ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಹಸಿ ಕಡಲೆ ಹಿಟ್ಟನ್ನೇ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಬೆಚ್ಚಗಾದ ಮೇಲೆ ಇದರಲ್ಲಿ 1 ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಕೇವಲ ನ್ಯಾಚುರಲ್ ಕಲರ್ಗೋಸ್ಕರ, ನಿಮಗೆ ಬೇಡ ಅಂದರೆ ಬಿಡ್ಬೋದು. ಈಗ ಇದರಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಕಡಲೆ ಹಿಟ್ಟಲ್ಲಿ ಸೇರೋ ತನಕ ಕೈ ಬಿಡದೆ ಚೆನ್ನಾಗಿ ಆಡಿಸ್ಕೊಳ್ತಾ ಇರೋಣ. ಇದು ಸುಲಭವಾಗಿ ಎರಡು ಒಂದಾಗೋಗುತ್ತೆ, ನೀವು ತುಂಬ ಕಷ್ಟಪಡೋದು ಬೇಕಾಗಿಲ್ಲ. ಆದರೆ ಕೈ ಬಿಡದೆ ಲೋ ಫ್ಲೇಮ್ನಲ್ಲಿ ಆಡಿಸ್ಕೊಳ್ತಾ ಇರಬೇಕು ಅಷ್ಟೇ. ಈಗ ಇದು ನೋಡಕ್ ಆಗಿದೆ ಅಂತ ಅನಿಸ್ತಾ ಇದೆ, ಆದರೆ ಇನ್ನೂ ಘಮ ಬಂದಿಲ್ಲ. ಹಾಗಾಗಿ ತುಪ್ಪ ಮತ್ತು ಕಡಲೆ ಹಿಟ್ಟಿನ ಪರಿಮಳ ನಿಮಗೆ ಬರೋ ತನಕ ಕೈ ಕೆಲಸ ಮಾಡ್ತಾನೇ ಇರಬೇಕು. ಈಗ ಇದಾಗಿದೆ, ಇದನ್ನು ಬೇರೊಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಸೈಡಲ್ಲಿ ಇಟ್ಬಿಡೋಣ. ತಣ್ಣಗಾಗುವ ಸಮಯದಲ್ಲೇ ಸಕ್ಕರೆ ಪುಡಿಯನ್ನು ಮಾಡ್ಕೊಳ್ಳೋಣ. ಈಗ 1 ಕಪ್ ಸಕ್ಕರೆಯನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಫೈನ್ ಪೌಡರ್ ಆಗಿ ಮಿಕ್ಸಿಲಿ ರುಬ್ಕೊಳ್ಳೋಣ. ಹೀಗೆ ಈಗ ನಾನು ಆ ಮಿಶ್ರಣವನ್ನು ಒಂದು ಅಗಲವಾದ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ನಿಮಗೆ ಅನುಕೂಲವಾಗುವ ಅಗಲವಾದ ಪಾತ್ರೆ ಅಥವಾ ಪ್ಲೇಟಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ನಾದ್ಕೋಬೇಕು. ಈಗ ನಾವು ಸಕ್ಕರೆ ಪುಡಿಯನ್ನು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಉಳಿದ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಶ್ರಣವನ್ನು ತಗೊಂಡು ಲಾಡು ಕಟ್ಕೊಳ್ಳೋಕೆ ಶುರು ಮಾಡಿಕೊಡ್ಬೋದು. ಈ ಸಮಯದಲ್ಲಿ ನಿಮಗೆ ಲಾಡು ಕಟ್ಟೋಕ್ಕೆ ಕಷ್ಟ ಅನಿಸಿದರೆ, ಡ್ರೈ ಆಗ್ತಾ ಇದೆ, ಪುಡಿ ಆಗ್ತಾ ಇದೆ ಅಂತ ಅನಿಸಿದರೆ ಸ್ವಲ್ಪ ಕಾಯಿಸಿದ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಡು ಕಟ್ಕೋಬೋದು. ಇಲ್ಲಾಂದರೆ ಹಾಗೆ ಸುಲಭವಾಗಿ ಆಗೋಗುತ್ತೆ. ಹೀಗೆ ಉಳಿದ ಮಿಶ್ರಣವನ್ನು ಹಾಗೆ ಲಾಡು ಕಟ್ಕೊಳ್ಳೋಣ. ಈಗ ಅದ್ರ ಮೇಲೆ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ನಿಂದ ಅಲಂಕಾರ ಮಾಡ್ಕೊಳ್ಬೋದು. ಈಗ ಸ್ವಾದಿಷ್ಟವಾದ ಮನೆಯಲ್ಲೇ ತಯಾರು ಮಾಡಿರುವ ಬೇಸನ್ ಲಾಡು ತಯಾರಿದೆ. ತಮ್ಮೆಲ್ಲರಿಗೂ ನಮ್ಮ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ. ನಮ್ಮ ವಾಹಿನಿ ಮೈಸೂರು ಕಿಚನ್ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದ.